ಬಾದಾಮಿ ತಾಲೂಕಿನ ಕೆಂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಕುಟಕನ ಕೇರಿಯಲ್ಲಿಯೂ ಸಮಸ್ಯೆ ಉಂಟಾಗಿದೆ. ಈ ಹಿಂದೆ ಸುರಿದ ಮಳೆಯ ನೀರು ಮುಂದೆ ಹರಿಯದೆ ನಿಂತು ಪಾಚಿಗಟ್ಟಿದ್ದು ಕೆಟ್ಟ ವಾಸನೆ ಹರಡಿದೆ. ಇದರಿಂದ ಸುತ್ತಮುತ್ತಲಿನ ಜನರಿಗೆ ದಿನನಿತ್ಯ ಸೊಳ್ಳೆಯ ಕಾಟ, ಹಾವುಗಳ ಕಾಟ ಎದುರಾಗಿದ್ದು ಪ್ರಾಣ ಭೀತಿಯ ನಡುವೆ ಬದುಕುವಂತಾಗಿದೆ. ಏನ್ರಿ ಪ್ರತಿ ವರ್ಷನು ಮಳೆಗಾಲ ಬಂತಂದ್ರ ನಾಲ್ಕೈದು ತಿಂಗಳು ಇಷ್ಟ ಗೊಳ್ಳಾಟ ನಮ್ದು. ಹಾವು ಚೋಳು ಮಕ್ಕಳು ಅಡ್ಡಾಡಂಗಿಲ್ಲ, ಮರಿ ಅಡ್ಡಾಡಂಗಿಲ್ಲ, ನೀರು ತರಕನು ನಮ್ಗೆ ದಾರಿ ಇಲ್ಲ. ಮೇಲಾಗಿ ಪಿ ಡಿ ಒ ಬರ್ತಾರ ನೋಡ್ಕೊಂತಾರ ಹೋಗ್ತಾರ, ಬಂದು ಯಾರು ಕೆಲಸ ಮಾಡೋರು ಯಾರು ಇಲ್ಲಿದೆ. ಮತ್ತೆ ಮುಂದೆ ಇದಕ್ಕೆ ಗತಿ ಹೆಂಗಂತ ನಾವು ಹೇಳಿವಿ. ಅದಕ್ಕೆ ಹೆಂಗ್ ಮಾಡ್ತಾರೋ, ನಿಮಗೆ ಬಿಟ್ಟದ್ದು ಅವ್ರಿಗೆ ಬಿಟ್ಟದ್ದು. ಮತ್ತೆ ಇದ್ರಾಗ ಕೊಳಿ ಅಂದ್ರೆ ಇದ್ರಾಗ ಕೊಳುತ್ತೀವಿ. ಸೊಳ್ಳಿ ಮೂರ್ ಸಂಜಲಿ ಆರಕ್ಕ ಚಾಲು, ಅದು ನಿದ್ದಿಸ ಬಂಗಾರ ನಮ್ಗ. ಮತ್ತೆ ಹೆಂಗ್ ಮಾಡಿದ್ರಿ, ಇದ್ರ ಬಾಳ್ಯಾರ ಹೆಂಗ್ ಮಾಡ್ಬೇಕು, ನೀರ್ ಹೆಂಗ್ ತರ್ಬೇಕು, ದುಡಿಮೆ ಹೆಂಗ, ತಿನ್ನೋದ್ ಹೆಂಗ. ನೀರ್ ತರ್ಲಿಲ್ಲ ಅಂದ್ರ ಒಂದ್ ತಣ್ಣ ಇಡಂಗಿಲ್ಲ, ಕುಡಿಯಕ್ ನೀರ್ ಇಲ್ಲ. ನೀರ್ ಇದ್ರ ಮುಂದ್ ಕೆಲಸ. ಎಲ್ಲಾರನು ಕರ್ಸಿದ್ರು, ಮತ್ತ ಅದಕ್ ಮುಂದ್ ಇದಕ್ ಗತಿ ಹೆಂಗ್ರಿ, ಯಾರು ನಿಂತ ಕೆಲಸ ಮಾಡ್ಸಾರಿಲ್ಲ, ಊರ್ ಹಿರಿಯರು ಇಲ್ಲ, ಯಾರು ಇಲ್ಲ. ಈ ಸಮಸ್ಯೆ ಕುರಿತು ಕೆಂದೂರು ಪಿಡಿಒ ಅಧಿಕಾರಿಯಾದ ಎಸ್ ಆರ್ ಕೊಡತಿ ಅವರು ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಆದಷ್ಟು ಶೀಘ್ರದಲ್ಲಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ. ಅದಕ್ಕ ನಾನು ಸ್ಟಾರ್ಟ್ ಮಾಡಿಸ್ತೇನೆ ಸರ್ ಒಂದ್ ವಾರನೇ. ಈಗ ಅವ್ರಿಗೆಲ್ಲ ನಾವು ಹೋಗಿ ಹೇಳಿ ಬಂದೇನ್ರಿ ಮೊನ್ನೆ ಒಂದ್ಸಲ. ಈಗ ನಿನ್ನೆ ಮಳೆ ಆದಾಗ ನನಗೆ ಚೊಳೆ ಚೂಡ ಒಂದ್ ಚಾರ್ಜ್ ಕೊಟ್ಟಾರ ಸರ್, ಹಿಂಗಾಗಿ ಹೋಗಕ್ ಆಗಿಲ್ಲ ನನಗೆ. ಒಂದ್ ವಾರದ ಸ್ಟಾರ್ಟ್ ಮಾಡಿಸ್ತೇನೆ ಸರ್. ಅದಲ್ರಿ ಮೇಡಮ್, ನೀವು ಒಂದ್ ವಾರ ಅಂತೀರಿ, ಅವ್ರಿಗೆ ಹೇಳೇನಂತೀರಿ, ನಾಲ್ಕು ವರ್ಷ ಆತ್ರಿ, ಹೇಳಿ ಸಾಕಾಗೈತಿ ಸರ್. ಅದು ಕರೆನ ಸರ್, ಅವ್ರ ಸಮಸ್ಯೆ ಆಗಿದ್ ಕರೆನ ಸರ್. ಇಲ್ಲ ನಂಗಿಲ್ಲ ಅಂದ್ರ ಅದು ಬಾಳ ದಿವಸದಿಂದ ಐತಿ ಸರ್ ಅದ್ರ ಸಮಸ್ಯೆ. ನಾ ಬಂದ 7-8 ತಿಂಗಳ ಸರ್ ಆಕ್ಷನ್ ಪ್ಲಾನ್ ಇಟ್ಕೊಳಾರ್ದ ಇನ್ನು ಮಾಡಕ್ ಬರೋದಿಲ್ಲ ನಿಮ್ಗೂ. ನೀವು ಬಂದಿದ್ದು ನಾವು ಕೇಳಕತ್ತಿಲ್ಲ ಈಗ, ಬಟ್ ಸರ್ ನಾನು ಇಲ್ಲ ನಂಗಿಲ್ಲ ಅಂತ ಹೇಳತ್ತೀನಲ್ಲ ಸರ್. ನಾ ಬಂದಿಂದ 7-8 ತಿಂಗಳ ಅಂದ್ರೆ ನಾ ಆಕ್ಷನ್ ಪ್ಲಾನ್ ಮಾಡ್ಲಾರ್ದ ವರ್ಕ್ ಮಾಡಕ್ ಬರೋದಿಲ್ಲ ಸರ್. ಅದ್ರ ಸಂಬಂಧ ಆಕ್ಷನ್ ಪ್ಲಾನ್ ಇಟ್ಕೊಂಡಿನ್ ಸರ್. ಈಗ ಅದ್ ಕ್ಲಿಯರ್ ಆಗೈತಿ, ವರ್ಕ್ ಮಾಡಿಸ್ಬೋದು ಹೊಸ ವರ್ಕ್ ಅಂತ ಹೇಳಿ ಸರ್. ಈ ಫ್ಲಡ್ ಸಂಬಂಧ ಆಮೇಲೆ ಅವ್ರು ಟೆಂಡರ್ ಮಾಡಿ ವರ್ಕ್ ಮಾಡ್ಬೇಕಂತ ಅನ್ನತಿದ್ರಲ್ ಸರ್, ಹಿಂಗಾಗಿ ನಾವು ಪೆಂಡಿಂಗ್ ಇಟ್ಟಿದ್ವಿ ಸರ್. ಈ ಕ್ಲಿಯರ್ ಆಗೈತಿ, ನಿನ್ನೆನ ಆರ್ಡರ್ ಬಂದೈತಿ ಸರ್, ಮಾಡಬಹುದಂತೆ ವರ್ಕ್ ಸ್ಟಾರ್ಟ್ ಮಾಡಿಸ್ತೇನೆ ಸರ್. ಇತ್ತ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗ ಕೊರೋನಾ ಹಾವಳಿ ಹೆಚ್ಚಾಗಿದ್ದು ಗ್ರಾಮ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದೆ. ಅಧಿಕಾರಿಗಳು ಬರೀ ಭರವಸೆ ನೀಡದೆ ಜನರ ನೋವಿಗೆ ಸ್ಪಂದಿಸಿ ಒಳ್ಳೆಯ ವಾತಾವರಣ ಕಲ್ಪಿಸ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ರಾಜು ಮಬ್ರುಮ್ಕರ್, ರನ್ ಟಿವಿ, ಬಾದಾಮಿ. ನಮ್ಮಲ್ಲಿ ಗೃಹ ಉಪಯೋಗಿ ಮತ್ತು ಕೃಷಿ ಉಪಯೋಗಿ ಎಲೆಕ್ಟ್ರಿಕಲ್ ವಸ್ತುಗಳು ಯೋಗ್ಯ ದರದಲ್ಲಿ ಸಿಗುತ್ತವೆ. ಎಲ್ಲಾ ರೀತಿಯ ಬೋರ್ವೆಲ್ ಐಟಂಗಳು ಯೋಗ್ಯ ದರದಲ್ಲಿ ಸಿಗುತ್ತವೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.